ಲೈಫ್ ಕಾಲಿಂಗ್ ಆಪ್ ಈಗ ಆಸ್ಟ್ರೋಲೈಟ್ ಆಗಿದೆ. ಪ್ರದೀಪ್, ವೈಜ್ಞಾನಿಕ ನೆಲಗಟ್ಟಿನ ಮೇಲೆ ವಿಶ್ಲೇಷಣೆ ಮಾಡಲಾಗುತ್ತದೆ. ಇಂದೇ ಬಳಸಿ ಆಸ್ಟ್ರೋಲೈಟ್ ಆಪ್. ಈ ಆಪ್ ಅನ್ನು ಡೌನ್ಲೋಡ್ ಮಾಡೋದಕ್ಕೆ ಪ್ಲೇಸ್ಟೋರ್ ಸರ್ಚ್ ಬಾರ್ ಅಲ್ಲಿ ಆಸ್ಟ್ರೋಲೈಟ್ ಅಂತ ಟೈಪ್ ಮಾಡಿ ಐಕನ್ ಸೆಲೆಕ್ಟ್ ಮಾಡ್ಕೊಂಡು ಆಪ್ನ ಡೌನ್ಲೋಡ್ ಮಾಡಿದ ನಂತರ ಆಪ್ ಓಪನ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ ಅನ್ನು ಟೈಪ್ ಮಾಡಿ ಲಾಗಿನ್ ವಿತ್ ಒಟಿಪಿ ಅಂತ ಸೆಲೆಕ್ಟ್ ಮಾಡಿ ಮುಂದಿನ ಸ್ಕ್ರೀನ್ ಅಲ್ಲಿ ಒಟಿಪಿ ನಿಮ್ಮ ಮೊಬೈಲ್ ನಂಬರ್ಗೆ ಕಳಿಸಿರುವಂತಹ ಒಟಿಪಿ ನ ಟೈಪ್ ಮಾಡಿ ವೆರಿಫೈ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗೆಟ್ ಸ್ಟಾರ್ಟೆಡ್ ಅಂತ ಸೆಲೆಕ್ಟ್ ಮಾಡಿ. ಈಗ ಇಲ್ಲಿ ಆಸ್ಟ್ರಾಲಜರ್ಸ್ ಹೆಸರು ಲಿಸ್ಟ್ ಬರುತ್ತೆ. ನಿಮ್ಗೆ ಯಾರ ಹತ್ರ ಮಾತಾಡಬೇಕು ಅವರ ಹೆಸರನ್ನು ಸೆಲೆಕ್ಟ್ ಮಾಡಿ. ಮುಂದಿನ ಸ್ಕ್ರೀನ್ ಅಲ್ಲಿ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಡಿಸೈಡ್ ಸರ್ವಿಸ್ ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡಬೇಕಾಗುತ್ತೆ, ಹಾರೋಸ್ಕೋಪ್ ಪ್ರೊಡಿಕ್ಷನ್, ಮುಹೂರ್ತ, ಮ್ಯಾಚ್ ಮೇಕಿಂಗ್, ಯಾವುದೇ ಆಪ್ಷನ್ಸ್ ಇದ್ರನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸಬ್ಮಿಟ್ ಅಂತ ಸೆಲೆಕ್ಟ್ ಮಾಡಿ. ಫಸ್ಟ್ ಟೈಮ್ ಆಪ್ ಇಂದ ನೀವು ಡೌನ್ಲೋಡ್ ಮಾಡಿ ಬುಕಿಂಗ್ ಮಾಡ್ತಿದ್ರೆ ನಿಮಗೆ ಫಸ್ಟ್ 5 ಮಿನಿಟ್ಸ್ ಕನ್ಸಲ್ಟೇಷನ್ ಫ್ರೀ ಇರುತ್ತೆ. ಆಲ್ರೆಡಿ ನೀವು ಫ್ರೀ ಕನ್ಸಲ್ಟೇಷನ್ ತಗೊಂಡಿದಾಗ ನೆಕ್ಸ್ಟ್ ಸ್ಕ್ರೀನ್ ನಿಮಗೆ ಪೇಮೆಂಟ್ ಸ್ಕ್ರೀನ್ ಆಗಿರುತ್ತೆ. ಇಲ್ಲಿ ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತೆ UPI ಪೇಮೆಂಟ್ಸ್ ಅಂದ್ರೆ ಗೂಗಲ್ ಪೇ, ಫೋನ್ ಪೇ, ಯಾವುದೇ ಆಪ್ಷನ್ಸ್ ಇಂದ ಪೇಮೆಂಟ್ ಮಾಡಬಹುದು. ಪೇಮೆಂಟ್ ಮಾಡಿದ ನಂತರ ನಿಮಗೆ 24 ಗಂಟೆ ಒಳಗಡೆ ನೀವು ಸೆಲೆಕ್ಟ್ ಮಾಡಿರುವಂತಹ ಆಸ್ಟ್ರಾಲಜಿಸ್ ಕಾಲ್ ಮಾಡಿ ನಿಮಗೆ ಕನ್ಸಲ್ಟೇಷನ್ ಮಾಡ್ತಾರೆ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. December 3 ನಮ್ಮ ತರಗತಿ ಇರ್ತಕ್ಕಂಥದ್ದು. ಹಾಗೆ ಇದೇ ತಿಂಗಳು 20 ನಮ್ಮ ಕಾನ್ಫರೆನ್ಸ್, ಅಸ್ಟ್ರಾಲಜಿ ಕಾನ್ಫರೆನ್ಸ್ ಇರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಈ ಸತಿ ಬಹಳಷ್ಟು ಉಡುಗೊರೆಯನ್ನು ನಾವು ಸಂಸ್ಥೆಯಿಂದ ಪ್ಲ್ಯಾನ್ ಮಾಡಿದ್ದೀವಿ. ಕಮಲಘಟ್ಟ, ಕಮಲ ಬೀಜದಿಂದ ಮಾಡಿರ್ತಕ್ಕಂಥದ್ದು, ಗಯಾದಲ್ಲಿ ಮಾಡಿಸಿ ತರಿಸ್ತಾ ಇದ್ದೀವಿ. ಗಯಾ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು. ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು, ಅಲ್ಲಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರಂತೆ. ಹೈ ಕ್ವಾಲಿಟಿ ಈ ಒಂದು ಕಮಲದ ಬೀಜದಿಂದ ಅದನ್ನು ಶಾಸ್ತ್ರೋತ್ವವಾಗಿ ಅದನ್ನು ಮಾಡಿ ಕೆಲವು ಈ ಒಂದು ಸೀಕ್ರೆಟ್ ಥ್ರೆಡ್ ಅಂತ ಕರಿತೀವಿ ನಾವು. ಅದರಲ್ಲಿ ವಿಶೇಷವಾಗಿ ಒಂದು ಥ್ರೆಡ್ ಬರ್ತಕ್ಕಂಥದ್ದು, ಅದರಲ್ಲಿ ಸ್ವಲ್ಪ ನಾವು ಯೆಲ್ಲೋ ಮತ್ತು ಗ್ರೀನ್ ಯೂಸ್ ಮಾಡಿ ಅದನ್ನು ಬಲಿಷ್ಠ ಮಾಡಿ, ಅದರಲ್ಲೂ ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು ಇರುತ್ತೆ. ಕಮಲದ ಘಟ್ಟದಲ್ಲೂ ಪ್ಲಸ್ಸು ಮೈನಸ್ಸು, ರುದ್ರಾಕ್ಷಲ್ಲೂ ಪ್ಲಸ್ಸು ಮೈನಸ್ ಇರುತ್ತೆ, ರುದ್ರಾಕ್ಷಲ್ಲೂ ಪ್ಲಸ್ಸು ಮೈನಸ್ ಇರುತ್ತೆ. ಅದನ್ನೆಲ್ಲ ಪ್ಲಸ್ ಮೈನಸ್ಸು ಮೈನಸ್ ಪ್ಲಸ್ಗೆ ತಗೊಳ್ತಕ್ಕಂಥ ಒಂದು 54+1 ಬೀಡು ಎಲ್ಲ ನಮ್ಮ ವಿದ್ಯಾರ್ಥಿಗಳು ಯಾರು ಬರ್ತಾ ಇದ್ದಾರೆ ಅವ್ರಿಗೆ ಅಲ್ಲಿ ನಾವು ಧಾರಣೆ ಮಾಡ್ಕೊಳ್ಳೋಕ್ಕೆ ಕೊಡ್ತಾ ಇದ್ದೀವಿ. ಅದರಿಂದ ಒಂದು ತೇಜಸ್ ಬರ್ತಕ್ಕಂಥದ್ದು ಮುಖದಲ್ಲಿ, ಹಾಗೆ ಹಣಕಾಸಿನ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಹಾಗೆ ಆ ಮಹಾಲಕ್ಷ್ಮಿಯ ಕೃಪೆ ಇರ್ತಕ್ಕಂಥದ್ದು. ಅದರ ಜೊತೆಗೆ ನಾವು ಈ ಸರ್ವ ಆಕರ್ಷಣ ಯಂತ್ರ ಅಂತ ಕರಿತೀವಿ, ವರ್ಲ್ಡ್ ಅಟ್ರಾಕ್ಷನ್ ಯಂತ್ರ ಅಂತಾನೆ ಅದಕ್ಕೆ ಹೆಸರಿರ್ತಕ್ಕಂಥದ್ದು. ಸಾಕಷ್ಟು ಜನ ನಮಗೆ ಅವರು ಆಗ್ಬರಲ್ಲ, ಇವ್ರು ಆಗ್ಬರಲ್ಲ, ಇವ್ರ ಸಮಸ್ಯೆ, ಅವ್ರು ಮಾತಾಡ್ಸಲ್ಲ, ಇವ್ರು ಮಾತಾಡ್ಸಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು. ಶಾಸ್ತ್ರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಹಿಂದಿ ಭಾಷೆಯಲ್ಲಿ ಬಂದಿರತಕ್ಕಂಥ ಒಂದು ಯಂತ್ರ ಅದು. ಹಿಂದಿಲಿ ಜಗತ್ ವಶೀಕರಣದ ಒಂದು ಯಂತ್ರ. ಸೊ ಎಲ್ಲರಿಗೂ ಕೂಡ ಕೊಡ್ತಾ ಇದ್ದೀವಿ ಅಲ್ಲಿ ಬರ್ತಕ್ಕಂಥವ್ರಿಗೆ. ಹಾಗೆ ಮೂರನೇದು 11 ಗಿಡಮೂಲಿಕೆಯಿಂದ ತಯಾರಿಸ್ತಿರ್ತಕ್ಕಂಥ 11 ಗಿಡಮೂಲಿಕೆ ಒಂದು 5 ಫ್ಲವರ್ ಎಸೆನ್ಸ್ ಮಾಡಿ ಒಂದು 15 ml ಇರಬೇಕು ಅನಿಸುತ್ತೆ, ನನಗೆ ಗೊತ್ತಿರೋಂಗೆ 15 ml ಒಂದು ತೈಲ, ಅದನ್ನು ನಾವು ಈ ರಿಸ್ಟ್ಗೆ ಹಚ್ಕೋಬೋದು, ಆ ಕಡೆ ಕಡೆ ಕಿವಿಗೆ ಹಚ್ಕೋಬೋದು. ಸ್ಕಿನ್ ಅಲರ್ಜಿ ಇರತಕ್ಕಂಥವ್ರಿಗೆ ಸ್ವಲ್ಪ ದೇವರ ದೀಪದಲ್ಲಿ ತಿಂಗಳಿಗೆ ಒಂದು ಸತಿ ಶುಕ್ರವಾರ ದಿವಸ ಒಂದು 2 ಡ್ರಾಪ್ 1 ಡ್ರಾಪ್ ಹಾಕಿದ್ರೆ ಸಾಕು. ಮನೇಲಿರ್ತಕ್ಕಂಥ ಅನೇಕ ವಾಸ್ತು ದೋಷ, ಆ ದೋಷ ಈ ದೋಷ ಏನಾದ್ರು ಇದ್ದರೆ, ಅಥವಾ ಈ ಒಂದು ಧನಾತ್ಮಕ ಶಕ್ತಿ ಹೆಚ್ಚು ಮಾಡಬೇಕು ಅಂತಂದಾಗ, ಸೊ ಕೆಟ್ಟದ್ದೆಲ್ಲ ಶಕ್ತಿ ಕಮ್ಮಿ ಮಾಡಬೇಕು ಅಂತಂದಾಗ ಅದು ಒಂದು ವೈಬ್ರೇಷನಲ್ಲಿ ನಾವು ಹಲವಾರು ಮಾಡ್ತೀವಿ. ಯಾಕಂದರೆ ನಮಗೆ ಬರೀ ಅನ್ನ ತಿಂದರೆ ಖಂಡಿತ ಹೊಟ್ಟೆ ತುಂಬುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ.
ಆದರೆ ಪೌಷ್ಟಿಕಾಂಶ ಅಂತ ನಾವು ತಗೊಂಡಾಗ ಎಲ್ಲವೂ ಬರಬೇಕು. ಅನ್ನದಲ್ಲಿ ಸಾಲ್ಟ್ ಸೇರಿದ್ರೆ ಬೋನ್ಸ್ಗೆ ಒಳ್ಳೆಯದು, ಖಾರ ಸೇರಿದ್ರೆ ಜೀರ್ಣಾಂಗ ಸ್ವಲ್ಪ ಜಾಸ್ತಿ ಆಗುತ್ತೆ, ಖಾರದ ಪುಡಿ ಮತ್ತು ಮೆಣಸೆಲ್ಲ ಜೀರ್ಣಾಂಗ ಜಾಸ್ತಿ ಆಗುತ್ತೆ. ಅದಕ್ಕೆ ಆಯಿಲ್ ಹಾಕಿದ್ರೆ ನಮಗೆ ಬಾಡಿಲಿ ಲೂಬ್ರಿಕೇಶನ್ ಚೆನ್ನಾಗಾಗುತ್ತೆ, ನಮ್ಮ ಜಾಯಿಂಟ್ಸ್ ಎಲ್ಲ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಅದಕ್ಕೆ ತರಕಾರಿಗಳು ಸ್ವಲ್ಪ ಹಾಕಿದ್ರೆ ವೈಟಮಿನ್ಸು, ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು ಇವೆಲ್ಲವೂ ಬೇಕಾಗಿರ್ತಕ್ಕಂಥದ್ದು. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿದ್ರೇ ಅದು ಶಕ್ತಿ ಸಂಪನ್ಮೂಲವಾಗಿರ್ತಕ್ಕಂಥದ್ದು. ಈಗ ನಾವು ಕಮಲಘಟ್ಟ ಕೊಟ್ಟಿದ್ದೀವಿ, ಮತ್ತು ಹಾಗೆ ಒಂದು ಆಕರ್ಷಣ ಯಂತ್ರ, ಮತ್ತು ಒಂದು ತೈಲ, ಇವೆಲ್ಲವೂ ಕೂಡ ಒಂದು ಆ ರೀತಿ ಒಂದು ಸಮೂಹ ಅಂತ ಹೇಳ್ಬೋದು. ಅದರ ಜೊತೆಗೆ ಕನಸುಗಳ ಪುಸ್ತಕ ಎಲ್ಲರಿಗೂ ಕೂಡ ಕೊಡ್ತಾ ಇದ್ದೀವಿ. ಏನು ಕನಸು ಬಂದರೆ ಏನು ಅದಕ್ಕೆ ಫಲ ಅಂತ ಹೇಳಿ ಶಾಸ್ತ್ರದಲ್ಲಿ ಶಕುನ ಶಾಸ್ತ್ರ ಅಂತ ಒಂದಿರತಕ್ಕಂಥದ್ದು, ಕನಸುಗಳ ಶಾಸ್ತ್ರ ಅಂತ ಇರತಕ್ಕಂಥದ್ದು ಅನೇಕರು ತಿಳ್ಕೊಂಡಿರ್ತಾರೆ. ಅದರಲ್ಲಿ ಶಕುನ ಶಾಸ್ತ್ರ ಅದನ್ನು ಮುಂದಿನ ವರ್ಷ ಮಾಡಬೇಕು ಅಂತಿದ್ದೀನಿ. ಈ ವರ್ಷಕ್ಕೆ ಈ ಒಂದು ಜ್ಯೋತಿಷ್ಯ ಸಮ್ಮೇಳನಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಕನಸಿನ ಶಾಸ್ತ್ರ, ಹೇಗೆ ಕನಸುಗಳು ಇದಾಗುತ್ತೆ, ಅದಕ್ಕೊಂದು ಯಾವ ಟೈಮಲ್ಲಿ ನಾವು ಬರುತ್ತೆ ಕನಸು, ಯಾವುದು ನನಸಾಗುತ್ತೆ, ಕನಸಾಗಿರ್ತಕ್ಕಂಥದ್ದು ನನಸು ಯಾವಾಗುತ್ತೆ, ಪ್ರತಿಯೊಂದು ಕನಸು ನನಸಾಗೋದಿಲ್ಲ, ಯಾವ ಸಮಯದಲ್ಲಿ ಅದು ಪ್ರಾತಃ ಕಾಲದಲ್ಲಿ ಬಿದ್ದಿದೆಯಾ, ಮಧ್ಯರಾತ್ರಿ ಬಿದ್ದಿದೆಯಾ, ಸ್ವಲ್ಪ ಗೊತ್ತಾಗುತ್ತೆ. ಮೈಂಡ್ ಅಷ್ಟು ಕೆಪಾಸಿಟಿ ಇರುತ್ತೆ. ಒಂದು ಅಂದಾಜು ಒಂದು 12 ಗಂಟೆ 1 ಗಂಟೆಗೆ ಬಿತ್ತು ಅಂತ ಹೇಳ್ತಾರೆ, ಕೆಲವೇ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಿತ್ತು ಅಂತಾರೆ, 3 ಗಂಟೆಗೆ ಬಿತ್ತು ಅಂತಾರೆ. ಸಂಕ್ಷಿಪ್ತವಾಗಿ ಅದರಲ್ಲಿ ಕ್ಲಿಯರ್ ಆಗಿ ಹಾಕ್ಕೊಟ್ಟಿದ್ದೀವಿ. ಸೊ ಆ ಒಂದು ಪುಸ್ತಕ ನಿಮ್ದಾಗಿಸ್ಬೋದು. ಹಾಗೆ ಸಮ್ಮೇಳನದಲ್ಲಿ ಈ ಸತಿ ನಾವು ಲಾಸ್ಟ್ ಟೈಮ್ ನಾವು ಈ ಒಂದು ಕಲ್ಯಾಣ ಉತ್ಸವ ಮಾಡಿಸಿದ್ವಿ. ಈ ಸತಿ ಸತ್ಯನಾರಾಯಣ ಪೂಜೆ ವಿಶೇಷವಾಗಿ ಏರ್ಪಡಿಸಿದ್ದೀವಿ. ಪ್ರತಿಯೊಬ್ಬರೂ ಕೂಡ ಸತ್ಯನಾರಾಯಣ ಪೂಜೆ ಭಾಳ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಏನು ನಾವೆಲ್ಲ ದೋಷಗಳು ಅಂತ ಎಲ್ಲ ಮಾರ್ಕೆಟಲ್ಲಿ ಮಾತಾಡ್ತೀವಿ, ಆ ಸಕಲ ದೋಷಗಳು ನಿವಾರಣೆ ಆಗ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅಲ್ಲಿ ಬರೋರಿಗೆ ಸಂಕಲ್ಪ ಮಾಡಿ ಆ ಒಂದು ಸತ್ಯನಾರಾಯಣ ಪೂಜೆ ವ್ರತ ಮಾಡಿ ನಂತರ ತೀರ್ಥ ಪ್ರಸಾದ ವಿನಿಯೋಗ ಎಲ್ಲ ಮಾಡುವಂಥ ಒಂದು ಆಯೋಜನೆ ಮಾಡಿದ್ದೀವಿ, ಅದನ್ನು ಮಾಡ್ತೀವಿ. ಅದಾದ ನಂತರ ಅಲ್ಲಿ ಬೆಳಿಗ್ಗೆನೂ ಕೂಡ ಈ ಸತಿ ನಾವು ಫಲಾಹಾರ ವ್ಯವಸ್ಥೆ ಮಾಡಿದ್ದೀವಿ ಬೆಳಿಗ್ಗೆ ಬರೋರಿಗೆ. ಮುಂಚೆ ಲಾಸ್ಟ್ ಇಯರ್ ಮಾಡಿರಲಿಲ್ಲ, ಅದನ್ನು ನಾವು ಅರ್ಥೈಸ್ಕೊಂಡು ಈ ಸತಿ ಫಲಾಹಾರ ಕೂಡ ವ್ಯವಸ್ಥೆ ಮಾಡಿದ್ವಿ. ಬೆಳಿಗ್ಗೆ ಬರೋರಿಗೆ ತಿಂಡಿ ನಾಷ್ಟ ಅಂತ ಏನು ಕರಿತಿರೋ ಅದನ್ನು ಮಾಡಿದ್ವಿ. ಮತ್ತು ಮಧ್ಯಾಹ್ನದ ಭರ್ಜರಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ, ಊಟದ ವ್ಯವಸ್ಥೆನೂ ಮಾಡಿದ್ದೀವಿ. ಸೊ ವಿಶೇಷವಾಗಿ ಕೆಲವರನ್ನ ಆಯ್ದು ಭಾಳ ರುಚಿಕರವಾಗಿರ್ತಕ್ಕಂಥ ಮಾಡೋರು ಬರೋರು ತೃಪ್ತಿ ಆಗಬೇಕು. ಅನ್ನದಾನ ಸುಖೀ ಭವಂತು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ನಾವು ತಗೊಳ್ಬೇಕು. ಸೊ ಅದನ್ನು ಹೊಟ್ಟೆ ತುಂಬ ಮಾಡಿ ಹಾಕಿ ನೆಮ್ಮದಿಯಾಗಿ ಮಾಡಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಹೇಳಿ ಅದನ್ನು ಆಯೋಜಿಸಿದ್ದೀವಿ. ಅದರ ಜೊತೆಗೆ ಪ್ರಶ್ನೋತ್ತರ, ಜ್ಯೋತಿಷ್ಯದ ಪ್ರಶ್ನೋತ್ತರ, ಯಾವುದೇ ಒಂದು ವಿಚಾರ ಅದು ಬರೀ ನಕ್ಷತ್ರನಾಡಿ ಅಲ್ಲ, ಜ್ಯೋತಿಷ್ಯದಲ್ಲಿ ಮಹಾಸಾಗರ ಅಂತ ಹೇಳ್ತಾರೆ. ಯಾವುದೇ ಒಂದು ವಿಚಾರ ಅದರಲ್ಲಿ ಇದ್ದಲ್ಲಿ ಪ್ರಶ್ನೋತ್ತರದ ವಿಚಾರ ಮಾಡ್ತಾ ಇದ್ದೀವಿ. ಹಾಗೆ ಕಾರ್ಯಕ್ರಮದಲ್ಲಿ ಹಲವಾರು ವಿಶೇಷ ಕಾರ್ಯಕ್ರಮಗಳು ಇರ್ತಕ್ಕಂಥದ್ದು, ಅದರಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಅನೇಕ ಸಾಧಕರಿಗೆ ಅಲ್ಲಿ ನಾವು ಗೌರವ ಮಾಡ್ತಾ ಇದ್ದೀವಿ. ಯಾರಾದರೂ ನಿಮ್ಮಲ್ಲಿ ಸಾಧಕರಿದ್ದರೆ ನಮ್ಮ ಆಫೀಸ್ ಇದಕ್ಕೆ ಫೋನ್ ಮಾಡಿ, ಅವರು ವಿವರವನ್ನು ಕೊಡ್ತಾರೆ. ನಿಮ್ಮ ಕ್ಷೇತ್ರ ಜ್ಯೋತಿಷ್ಯ ಬಿಟ್ಟು ನಿಮ್ಮ ಬೇರೆ ಬೇರೆ ಕ್ಷೇತ್ರದಲ್ಲಿ ಏನಾದ್ರು ಸಾಧನೆ ಮಾಡಿದರೆ ಅವರಿಗೆ ಪ್ರಶಸ್ತಿ ಮತ್ತು ಪುರಸ್ಕಾರ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಕೆಲವು ನಿಬಂಧನೆಗಳು ನಿಯಮಗಳು ಇರ್ತಕ್ಕಂಥದ್ದು. ಹಾಗೆ ಅಲ್ಲಿ ಒಂದು ಸಂಗೀತ ಕಾರ್ಯಕ್ರಮನೂ ಕೂಡ ಆಯೋಜನೆ ಮಾಡಿದ್ದೀವಿ. ಶ್ರೀಯುತ ಶಶಿಧರ್ ಕೋಟೆಯವರು ಭಾಳ ತುಂಬ ಹೃದಯದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮ ಮಾಡೋಣ, ಮಾಡ್ತೀವಿ, ಯಶಸ್ವಿ ಮಾಡೋಣ, ನಮ್ಮ ಗುರುಗಳಿಗೆ ವಂದನಾರ್ಪಣೆಯನ್ನು ಮಾಡಿ ಮಾಡ್ತೀವಿ. ಸೊ ನೀವೊಂಥರ ಮಾಡ್ರನ್ ಗುರುಗಳು, ನೀವು ಅದ್ಭುತವಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳ್ಕೊಡ್ತಾ ಇದ್ದೀರಾ. ಎಲ್ಲರೂ ಕೂಡ ಜ್ಯೋತಿಷ್ಯ ಹೇಳ್ಕೊಡ್ತೀನಿ, ಹೇಳ್ತೀನಿ ಬನ್ನಿ ಅಂತ ಹೇಳ್ತಾ ಇಲ್ಲ. ಸೊ ಮೊನ್ನೆ ನಮ್ಮ ಕಚೇರಿಗೆ ಬಂದಾಗ ಭಾಳಷ್ಟು ಮಾತಾಡಿದ್ರು, ಭಾಳಷ್ಟು ಜನ ನಿಮ್ಮನ್ನು ನೋಡ್ತಾ ಇದ್ವಿ, ಏನೋ ಒಂದು ಈ ಥರ ಇದ್ದಾರೆ ಅಂತ. ನಿಮ್ಮನ್ನು ಭೇಟಿ ಮಾಡಿದಾಗ ಭಾಳಷ್ಟು ವಿಚಾರ ಗೊತ್ತಾಯಿತು, ಬೇರೆ ಜ್ಯೋತಿಷಿಗಳಿಗೂ ನಿಮಗೂ ಭಾಳ ವಿಭಿನ್ನತೆ ಇರ್ತಕ್ಕಂಥದ್ದು ಅಂತ ಹೇಳಿ ಭಾಳ ತುಂಬ ಹೃದಯದಿಂದ ಮಾತಾಡಿದ್ರು. ಸೊ ಇದನ್ನು ಹಿಂಗೆ ನಡೆಸ್ಕೊಂಡು ಹೋಗಿ, ಸೊ ನಮ್ಮ ಒಂದು ಸಣ್ಣ ಅಳಿಲು ಸೇವೆ ನಿಮ್ಮ ಕಾರ್ಯಕ್ರಮ ಇರುತ್ತೆ ಅಂತ ಹೇಳಿ ಅವರು ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ.
ಸೊ ಇನ್ನು ಮಿಕ್ಕಿರ್ತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿಗಳ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು, ನೀವು ಬರಬೇಕಲ್ಲಿ. ಸೊ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿ ಕೊಡಿ. ಸೊ ಭಾಳ ಲಾಸ್ಟ್ ವರ್ಷ ಲಾಸ್ಟ್ ಇಯರು ಭಾಳಷ್ಟು ಜನಕ್ಕೆ ಸೀಟ್ ಇಲ್ಲದೆ ನಿಂತ್ಕೊಂಡು ಎರಡು ಅವರು ಮೂರು ಅವರು ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ರು. ಸಾಧ್ಯವಾದಷ್ಟು ಎಲ್ಲರಿಗೂ ಕೂಟ ಕೂಡ ಪೀಠೋಪಕರಣಗಳನ್ನು ಮ್ಯಾಕ್ಸಿಮಮ್ ಇನ್ಕ್ರೀಸ್ ಮಾಡಿದ್ದೀವಿ. ಈ ಸತಿ ಲಾಸ್ಟ್ ಟೈಮ್ ರಶ್ ಆಗಿಬಿಟ್ರೆ ಸ್ವಲ್ಪ ಕಷ್ಟ, ಬೇಗ ನೋಂದಾಯಿಸ್ಕೊಳ್ಳಿ, ಕಾರ್ಯಕ್ರಮನ ಯಶಸ್ವಿ ಮಾಡೋಣ. ನವೆಂಬರ್ 20ನೇ ತಾರೀಕು ಮರಿಬೇಡಿ. ಬೇರೆ ಊರಲ್ಲಿರ್ತಕ್ಕಂಥವ್ರು, ಬೇರೆ ಜಿಲ್ಲೆಯಲ್ಲಿರ್ತಕ್ಕಂಥವ್ರು ನನ್ನ ಕಾರ್ಯಕ್ರಮ ಅಂತ ಹೇಳಿ ಕಿಚ್ಚೆದ್ದು ಬರಬೇಕು. ನನ್ನ ಕಾರ್ಯಕ್ರಮ ಇದು, ನನ್ನ ಪ್ರೋಗ್ರಾಮ್ ಅಂತ ಬರಬೇಕು. ಬನ್ನಿ, ಸಂತೋಷದಿಂದ ಎಂಜಾಯ್ ಮಾಡಿ. ಒಂದು ಜ್ಯೋತಿಷ್ಯದಲ್ಲಿ ಒಂದು ಪ್ರತಿ ಒಂದು ಹೇಳ್ಕೊಡೋ ವಿಚಾರದಲ್ಲೇ ಒಂದು ಸಂಚಲನ ಮೂಡಿಸಿದ್ದೀವಿ ನಮ್ಮ ನಕ್ಷತ್ರನಾಡಿಯಿಂದ. ಇನ್ನೂ ಅತಿ ಹೆಚ್ಚು ಇದರಲ್ಲಿ ಭಾರತದಾದ್ಯಂತ ಅಲ್ಲದೆ ಈ ನಮ್ಮ ದೇಶದ ಗಡಿ ಬಿಟ್ಟು ಆಚೆ ಕಡೆ ಹೋಗ್ತಕ್ಕಂಥ ಒಂದು ವಿಚಾರ ಕೂಡ 2023ನೇ ಸಾಲಲ್ಲಿ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಹಾಗೆ ಈ ವರ್ಷದಲ್ಲಿ ಭಾಳಷ್ಟು ಬದಲಾವಣೆಗಳು ನೋಡಿದ್ದೀವಿ. ಆಸ್ಟ್ರೋಲೈಟ್ ಅಂತ ಲಾಂಚ್ ಮಾಡಿದ್ವಿ, 5 ನಿಮಿಷದ ಉಚಿತ ಜ್ಯೋತಿಷ್ಯ ಕೊಡ್ತಾ ಇದ್ದೀವಿ. ಸೊ ಅದಾದ ನಂತರ ಎಲ್ಲರಿಗೂ ಕೂಡ ಮನೆ ಎಟುಕೋ ಥರ ಒಂದು ಕಮ್ಮಿ ಒಂದು ಫೀಸಲ್ಲಿ 15 ನಿಮಿಷದ ಕಾಲ ಜ್ಯೋತಿಷ್ಯ ಬಗ್ಗೆ ಒಂದು ವಿಚಾರನ್ನು ನಮ್ಮ ನುರಿತ ಜ್ಯೋತಿಷಿಗಳು ನಿಮ್ಮ ಕೈಗೆಟುಕುವಂಥ ಬೆಲೆಯಲ್ಲಿ ಒಂದು ಸಲಹೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದೀವಿ. ಸೊ ಅದರ ಜೊತೆಗೆ ನಮ್ಮ ಹೈಯರ್ ಕ್ಲಾಸು ಮತ್ತು ಈ ಒಂದು ಪಂಡಿತ ಕ್ಲಾಸು ಡಾಕ್ಟ್ರೇಟ್ ಅಂತ ನಾವೇನು ಕರಿತೀವಿ ಅದನ್ನು ಮಾಡ್ತಾ ಇದ್ದೀವಿ. ಹಾಗೆ ಈ ವರ್ಷದ ಕೊನೆಯ ತರಗತಿಗಳಾಗಿರ್ತಕ್ಕಂಥದ್ದು, ಕಾರಣಾಂತರದಿಂದ ಮುಂದಿನ ವರ್ಷ ಸ್ವಲ್ಪ ಈ ಶುಲ್ಕದಲ್ಲಿ ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು, ಟ್ಯಾಕ್ಸ್ ಪರ್ಪಸ್ಸು ಅನೇಕ ಬೇರೆ ಬೇರೆ ವಿಚಾರಗಳ ಒಂದು ಆಲೋಚನೆಯಿಂದ ಮುಂದಿನ ವರ್ಷ ಮಾರ್ಚಲ್ಲೋ ಅಥವಾ ಫೆಬ್ರವರಿಲೋ ನಾವು 95ನೇ ಬ್ಯಾಚ್ ಮಾಡಿದಾಗ, ಸೊ ಇದೇನು ಶುಲ್ಕ ನಾವು ಇವಾಗ ನಿಗದಿಪಡಿಸಿದೀವೋ ಅದು ಭಾಳಷ್ಟು ಬದಲಾವಣೆ ಆಗ್ತಕ್ಕಂಥದ್ದು ಸೂಚ್ಯಂಕ ಆಗಿದೆ. ಸೊ ಈ ವಿಚಾರದಲ್ಲಿ ದಯಮಾಡಿ ಎಲ್ಲರೂ ಕೂಡ ಒಂದು ಇದಕ್ಕೆ ಕ್ಲಾಸ್ಗೆ ಜಾಯಿನ್ ಆಗಿ, ಯಾರ್ಯಾರು ಈ ಸತಿ ಜಾಯಿನ್ ಆಗ್ತಾ ಇದ್ದಾರೆ ಈ ಒಂದು 94ನೇ ಬ್ಯಾಚ್ಗೆ, ಸಾಧ್ಯವಾದಷ್ಟು ದಯಮಾಡಿ ನೀವು ಕೂಡ ನಮ್ಮ ಈ ರಾಜ್ಯ ಮಟ್ಟದ ಜ್ಯೋತಿಷ್ಯ ಕಾರ್ಯಾಗಾರಕ್ಕೆ ಬನ್ನಿ ಅಂತ ಹೇಳಿ ಈ ಮೂಲಕ ಎಲ್ಲರಿಗೂ ಕರೆ ಕೊಡ್ತಾ ಇದೆ. ಒಳ್ಳೆಯದಾಗಲಿ. ಹಾಗೆ ಕಾರ್ಯಕ್ರಮದಲ್ಲಿ ಕರೆ ತಗೊಳ್ಳೋಕಿನ ಮುಂಚೆ ಒಂದು ಬ್ರೇಕ್ಗೆ ಹೋಗ್ಬರೋಣ, ಒಂದು ಸ್ಮಾಲ್ ಬ್ರೇಕ್. ಲೈಫ್ ಕಾಲಿಂಗ್ ಆಪ್ ಈಗ ಆಸ್ಟ್ರೋಲೈಟ್ ಆಗಿದೆ. ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ವಿಶ್ಲೇಷಣೆ ಮಾಡಲಾಗುತ್ತದೆ. ಹಿಂದೆ ಬಳಸಿ ಆಸ್ಟ್ರೋಲೈಟ್ ಆಪ್. ಈ ಆಪ್ ಅನ್ನು ಡೌನ್ಲೋಡ್ ಮಾಡೋದಕ್ಕೆ ಪ್ಲೇಸ್ಟೋರ್ ಸರ್ಚ್ ಬಾರ್ ಅಲ್ಲಿ ಆಸ್ಟ್ರೋಲೈಟ್ ಅಂತ ಟೈಪ್ ಮಾಡಿ ಐಕನ್ ನ ಸೆಲೆಕ್ಟ್ ಮಾಡ್ಕೊಂಡು ಆಪ್ ನ ಡೌನ್ಲೋಡ್ ಮಾಡಿದ ನಂತರ ಆಪ್ ಓಪನ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ ಅನ್ನು ಟೈಪ್ ಮಾಡಿ ಲಾಗಿನ್ ವಿತ್ OTP ಅಂತ ಸೆಲೆಕ್ಟ್ ಮಾಡಿ ಮುಂದಿನ ಸ್ಕ್ರೀನ್ ಅಲ್ಲಿ OTP ನಿಮ್ಮ ಮೊಬೈಲ್ ನಂಬರ್ಗೆ ಕಳಿಸಿರುವಂತಹ OTP ನ ಟೈಪ್ ಮಾಡಿ ವೆರಿಫೈ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗೆಟ್ ಸ್ಟಾರ್ಟೆಡ್ ಅಂತ ಸೆಲೆಕ್ಟ್ ಮಾಡಿ ಈಗ ಇಲ್ಲಿ ಆಸ್ಟ್ರಾಲಜರ್ಸ್ ಹೆಸರು ಲಿಸ್ಟ್ ಬರುತ್ತೆ. ನಿಮ್ಗೆ ಯಾರ ಹತ್ರ ಮಾತಾಡಬೇಕು ಅವರ ಹೆಸರನ್ನು ಸೆಲೆಕ್ಟ್ ಮಾಡಿ. ಮುಂದಿನ ಸ್ಕ್ರೀನ್ ಅಲ್ಲಿ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಡಿಸೈಡ್ ಸರ್ವಿಸ್ ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡಬೇಕಾಗುತ್ತೆ, ಹಾರೋಸ್ಕೋಪ್ ಪ್ರೆಡಿಕ್ಷನ್, ಮುಹೂರ್ತ, ಮ್ಯಾಚ್ ಮೇಕಿಂಗ್, ಯಾವುದೇ ಆಪ್ಷನ್ಸ್ ಇದ್ರೂ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸಬ್ಮಿಟ್ ಅಂತ ಸೆಲೆಕ್ಟ್ ಮಾಡಿ. ಫಸ್ಟ್ ಟೈಮ್ ಆಪ್ ಇಂದ ನೀವು ಡೌನ್ಲೋಡ್ ಮಾಡಿ ಬುಕಿಂಗ್ ಮಾಡ್ತಿದ್ರೆ ನಿಮಗೆ ಫಸ್ಟ್ 5 ಮಿನಿಟ್ಸ್ ಕನ್ಸಲ್ಟೇಷನ್ ಫ್ರೀ ಇರುತ್ತೆ. ಆಲ್ರೆಡಿ ನೀವು ಫ್ರೀ ಕನ್ಸಲ್ಟೇಷನ್ ತಗೊಂಡಿದಾಗ ನೆಕ್ಸ್ಟ್ ಸ್ಕ್ರೀನ್ ನಿಮಗೆ ಪೇಮೆಂಟ್ ಸ್ಕ್ರೀನ್ ಆಗಿರುತ್ತೆ. ಇಲ್ಲಿ ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತು UPI ಪೇಮೆಂಟ್ಸ್ ಅಂದರೆ ಗೂಗಲ್ ಪೇ, ಫೋನ್ಪೇ, ಯಾವುದೇ ಆಪ್ಷನ್ಸ್ ಇಂದ ಪೇಮೆಂಟ್ ಮಾಡ್ಬೋದು. ಪೇಮೆಂಟ್ ಮಾಡಿದ ನಂತರ ನಿಮಗೆ 24 ಗಂಟೆ ಒಳಗಡೆ ನೀವು ಸೆಲೆಕ್ಟ್ ಮಾಡಿರೋಂಥ ಆಸ್ಟ್ರಾಲಜಿಸ್ ಕಾಲ್ ಮಾಡಿ ನಿಮಗೆ ಕನ್ಸಲ್ಟೇಷನ್ ಮಾಡ್ತಾರೆ. ಧನ್ಯವಾದಗಳು. ಓಕೆ, ಕಾಲೇಜ್ಗಳನ್ನು ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹೇಳಿ. ಹಲೋ, ನಮಸ್ತೆ ಗುರುಜಿ. ಹೇಳಿ. ನಮ್ಮನೆಯವ್ರ ಬಗ್ಗೆ ಕೇಳಬೇಕಾಯ್ತು. ಪ್ರಶ್ನಾಶಾಸ್ತ್ರ ಹೇಳಿ. 56. ಏನ್ ವಿಚಾರ? ಮನೆ ಕಟ್ಟೋದ್ರ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಮನೆ, ಸರಿ, ನೋಡೋಣ. ಇಲ್ಲಿ 4ನೇ ಮನೆ ಶನಿಯ ಕಾಂಬಿನೇಷನ್ ಬರ್ತಾ ಇದೆ. ಶನಿ ವಿಚಾರದಲ್ಲಿ 4, 6, 8, 11, 3, 5, 10 ಮನೆ ಕಟ್ಟೆ ಕಟ್ತಾರೆ ಅಂತ ಬಂದಿದೆ. ಏನು ತೊಂದರೆ ಇಲ್ಲ. ಸೊ ಈಗ ಭುಕ್ತಿ ನೋಡೋಣ. ಭುಕ್ತಿಲೂ ಕೂಡ
ಇದೆ. ಯಾವ್ದಾದ್ರು ಮಾರ್ಬಿಟ್ ಕಟ್ಟಬೇಕು ಅಂತಿದ್ರಾ ಅಥವಾ ಡೈರೆಕ್ಟ್ ಕಟ್ಟಬೇಕು ಅಂತಿದ್ರಾ? ಇಲ್ಲ ಗುರುಜಿ, ಡೈರೆಕ್ಟ್ ಕಟ್ಟಬೇಕು ಅಂತ. ಆಗತ್ತೆ, ಲೋನ್ ಗೀನ್ ಹೋಗಿ ಖಂಡಿತ ಆಗತ್ತೆ ಅಂತ ಬರ್ತಾ ಇದೆ. ಯಾವ್ದು ಪ್ರಶ್ನೆ ಇದರಲ್ಲಿ ಯಾವ್ದು ನೆಗೆಟಿವ್ ಬಂದಿಲ್ಲಮ್ಮ. ಲೋನ್ ಮಾಡಿ ಕಟ್ಟಬೇಕು ಅಂತನಾ? ಹೌದು. ಏನಾದ್ರೂ ದಾನ ಏನಾದ್ರೂ ಮಾಡಬೇಕು ಗುರುಜಿ? ಸರಿ, ದಾನ ಮನೆ ಕಟ್ಟಕ್ಕೆ ಮೂರನೇ ಮನೆ ಅಡ್ಡಿ ಮಾಡ್ತಕ್ಕಂಥದ್ದು ಇದೆ. 5-3 ಗೋಧಿಯನ್ನು ದಾನ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಗೋಧಿ ದಾನ ಮಾಡಿ ಖಂಡಿತ ಒಳ್ಳೇದಾಗುತ್ತೆ. ಸ್ಟಾರ್ಟ್ ಆಗುತ್ತೆ, ಏನು ಮನಸ್ಸಲ್ಲಿದೆ, ಆಲ್ಮೋಸ್ಟ್ ಮನಸ್ಸಲ್ಲಿದೆ, ಇದರಲ್ಲಿ ಏನು ಸಮಸ್ಯೆ ಏನಿಲ್ಲ. ಸಾಧ್ಯವಾದರೆ ಅದು ನಿಲ್ಲಬಾರ್ದು, ಚೆನ್ನಾಗಾಗಬೇಕು ಮನೆ ಅಂತಂದರೆ 9 ಮುಖದ ರುದ್ರಾಕ್ಷಿ ನಿಮ್ಮ ಯಜಮಾನ್ರಿಗೆ ಹಾಕಿಸಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಳ್ಳೇದಾಗಲಿ. ಹಾಗೆ ನಮ್ಮ ಕೈಲಾಶ್ ಯಂತ್ರ ಭಾಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡುತ್ತೆ. ಯಾರ್ಯಾರು ಕೈಲಾಶ್ ಯಂತ್ರ ಇಟ್ಟಿದ್ರೆ ಒಳ್ಳೆ ರಿಸಲ್ಟ್, ಬಹಳ ಅದ್ಭುತ ಅಂತ ಹೇಳ್ತಾರೆ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ, ಹೇಳಿ. ಗುರುಜಿ, ನಿಮ್ ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೆ. ಹೌದಾ? ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಗುರುಜಿ, ನಮ್ಮ ಅಣ್ಣ ಮದುವೆ ವಿಚಾರ ಬಗ್ಗೆ. ಏನು ಮದುವೆ ವಿಚಾರ ಬಗ್ಗೆ ಹೇಳಿ. ಅವ್ರಿಗೆ ಯಾರು ಅವ್ರಿಗೆ ಸೆಟ್ ಆಗ್ತಾ ಇಲ್ಲ ಅಂದ್ರೆ. ಹೇಳಿ, ಡೀಟೇಲ್ಸ್ ಹೇಳಿ. ಮ್ಯಾರೇಜ್ 7ನೇ ಮನೆ ಮಂಗಳ ರೆಟ್ರೋಗ್ರೇಡ್ ಆಗಿದೆ. ಗುರು ರೆಟ್ರೋಗ್ರೇಡ್, ಮಂಗಳ ರೆಟ್ರೋಗ್ರೇಡ್ ಆಗಿದೆ. ಮಂಗಳ ವಕ್ರಿ ಅಂದ್ರೆ ಸ್ವಲ್ಪ ಕಷ್ಟ, ಅದರಲ್ಲಿ 6 ಮದುವೆ ಆಗೋದು ಕಷ್ಟ ಅಂತ ಬರ್ತಾ ಇದೆ. ವಕ್ರಿ ಜೊತೆಗೆ 6 ಅಂತ ಬಂದಿದೆ. ಸ್ವಲ್ಪ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಅಂತ ತೋರಿಸ್ತಾ ಇದೆ, ಇಂಟ್ರೆಸ್ಟ್ ಇಲ್ಲ ಅಂತ ತೋರಿಸ್ತಾ ಇದೆ. ಹೆಸರುಕಾಳನ್ನು ಈ ಜಾತಕದ ಮೇಲೆ ಹೆಸರುಕಾಳು ದಾನ ಮಾಡಿ 3 ಮುಖದ ರುದ್ರಾಕ್ಷಿ ಹಾಕಿಸಿ ಒಂದು ಪ್ರಯತ್ನ ಮಾಡ್ಬೋದು ಅಷ್ಟೇ. ಹಾಗೆ ಮೊಸರು ಕೂಡ ದಾನ ಮಾಡ್ತಕ್ಕಂಥದ್ದು. ಹೆಸರುಕಾಳು ಬಂದ್ಬಿಟ್ಟು ಬುಧವಾರ 3 ತಿಂಗಳು, ಮೊಸರು ಬಂದ್ಬಿಟ್ಟು 3 ತಿಂಗಳು ಶುಕ್ರವಾರ, 3 ಮುಖದ ರುದ್ರಾಕ್ಷಿ, ಓಂ ನಮೋ ನರಸಿಂಹ ತವದಾಸೋಹಂ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಅದನ್ನು ಹೇಳಿಸಿದ್ರೆ ಅದರಿಂದ ಸ್ವಲ್ಪ ಚೇಂಜಸ್ ಆಗುತ್ತೆ ಹೊರತು ಕಸ್ಪಲಲ್ಲಿ ಬಂದಿಲ್ಲ ಕಷ್ಟ 6 ಅಂತ ಬಂದರೆ ಮದುವೆ ಮಾಡಿಕೊಂಡ್ರು ಕಟ್ ಆಗೇ ಆಗುತ್ತೆ, ಸ್ವಲ್ಪ ಕಷ್ಟ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ, ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಪ್ರಶ್ನೆ ಶಾಸ್ತ್ರ 1-2-41 ನಂಬರ್ ಹೇಳಿ. 78. ಯಾವ ವಿಚಾರ? ಉದ್ಯೋಗದ ವಿಚಾರ. ಅದೇ, ಜಾಬ್ ಅಲ್ಲಿ ಏನು ವಿಚಾರ ಹೇಳಿ. ಉದ್ಯೋಗ LLB ಮಾಡಿದ್ದಾರೆ ಗುರುಜಿ, ಅದರ ಬಗ್ಗೆ. ಈಗ ಅದ್ರ ಡೀಟೇಲ್ ಆಗಿ ಹೇಳಿಲ್ಲ ಅಂದ್ರೆ ನಾನು ಏನು ಹೇಳಲ್ಲ. LLB ಮಾಡಿದ್ದಾರೆ ಅಂದ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ಗುರುಜಿ, ಹೋಗೋದಕ್ಕೆ. 10-9 ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಯಾವ್ದ್ರ ಮೇಲಿದೆ ನೋಡೋಣ. 6ನೇ ಮನೆ ಶನಿ, ಶನಿಯ ಕಾಂಬಿನೇಷನ್ ನೋಡೋಣ ಏನ್ ಹೇಳುತ್ತೆ ಅಂತಂದು. 11-9-2-3-4-5 ಟೀಚಿಂಗ್ ಲೈನ್ ಹೋಗೋಕೆ ಹೇಳಿ. ಟೀಚಿಂಗ್ ಲೈನ್ ಅನುಕೂಲ ಆಗುತ್ತೆ, ಟ್ರಾವೆಲ್ ಲೈನ್ ಅನುಕೂಲ ಆಗುತ್ತೆ. ಟ್ರಾವೆಲಿಂಗ್ ಕೇಳಿಸ್ತಾವ? ಸರಿ ಸರ್. ಟೀಚಿಂಗ್ ಲೈನ್ಗೆ ಹೋಗ್ಬೋದು, ಅವ್ರಿಗೆ ಆ ಲೈನ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅದರಲ್ಲೇ ಟೀಚಿಂಗ್ ಹೋಗ್ಬೋದು, ಇಲ್ಲಾಂದ್ರೆ ಟ್ರಾವೆಲಿಂಗ್. ಇವೆರಡೇ ಲೈನು ಪ್ರಶ್ನಾಶಾಸ್ತ್ರದಲ್ಲಿ ಬರ್ತಾ ಇರೋದು. 6ನೇ ಮನೆ ನೋಡಿದಾಗ 9 ಅಂತ ಬಂದಾಗ ಪ್ರೊಫೆಸರು, ಟೀಚರು, ಮತ್ತೆ ಟೂರಿಸಮ್ ಆ ರೀತಿ ಇರ್ತಕ್ಕಂಥದ್ದು ಹೋಗ್ಬೋದು. ಅವರು ಅವ್ರ ಇಂಟ್ರೆಸ್ಟ್ ಏನಿದೆ ಅಂತ ಅವ್ರೆ? ಅವರು ಬೇರೆ ಏನಾದ್ರೂ ಮಾಡ್ತೀನಿ, ಬೇರೆ ಎಕ್ಸಾಮ್ ಬರೀತೀನಿ ಅಂತ ಇದ್ದಾರೆ. ಎಕ್ಸಾಮ್ಸ್ ಅಂದ್ರೆ ಏನು, ಯಾವ ತರ? ಏನು ಗವರ್ನಮೆಂಟ್ ಎಕ್ಸಾಮ್? ಅದನ್ನ ಯಾವ್ದು ಯಾವ್ದು ಜಡ್ಜ್ ಎಕ್ಸಾಮ್? ಯಾವ್ದು ಸಬ್ ಇನ್ಸ್ಪೆಕ್ಟರ್ ಆ ತರ ಬರೀತೀನಿ. ನಾಳೆ ಒಂದ್ ಎಕ್ಸಾಮ್ ಇದೆ ಗುರುಜಿ, ಎಕ್ಸಾಮ್ಗೆ ಕಟ್ಟಿದಾನೆ, ನಾಳೆ ಎಕ್ಸಾಮ್. ಕಾಂಬಿನೇಷನ್ ಇಲ್ಲ, ಟಫ್ ಬಂದಿದೆ. ಒಂದು ಶನಿ ಮಂತ್ರ ಹೇಳ್ಕೊಳಕ್ ಕೇಳಿ. ಓಕೆ, ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ತೆ. ನಮಸ್ಕಾರ, ಮಾತಾಡಿ. ನಮಸ್ಕಾರ ಗುರುಗಳೇ, ಹೇಳಿ. ನಿಮ್ಮ ಕರೆಗೋಸ್ಕರ ತುಂಬಾ ವರ್ಷದಿಂದಾನೇ ನಾನು ಟ್ರೈ ಮಾಡ್ತಾ ಇದ್ದೆ, ಫಸ್ಟ್ ಟೈಮ್ ಕಾಲ್ ಸಿಕ್ಕಿದ್ದು. ವೆರಿ ಗುಡ್, ನಾವು ಅಷ್ಟೇ ಫಸ್ಟ್ ಟೈಮ್ ನಿಮ್ ಜೊತೆ ಮಾತಾಡ್ತಾ ಇದೀವಿ. ನನ್ನ ಹೆಸರು ಲಕ್ಷ್ಮಿ ಅಂತ ಅನ್ಬಿಟ್ಟು. ನನಗೊಂದು ಪ್ರಾಬ್ಲಮ್ ಆಗಿದೆ. ನಮ್ ಹಸ್ಬೆಂಡ್ ಶನಿವಾರದ ದಿನ ಸಂಜೆ 5:00 ನಾವೆಲ್ಲರೂ ಫ್ಯಾಮಿಲಿ ಎಕ್ಸಿಬಿಷನ್ ಹೋದ್ವಿ. ಅಲ್ಲಿ 6:00 ಏನ್ ಮಾಡಿದ್ರು, ರೀಸಸ್ ಹೋಗಿ ಬರ್ತೀನಿ ಅಂತ ಅನ್ಬಿಟ್ಟು ಸುಳ್ಳು ಹೇಳಿ ಮನೆ ಹತ್ರ ತಂದು ವಾಪಸ್ ಗಾಡಿ ಎಲ್ಲ ನಿಲ್ಸ್ಬಿಟ್ಟು ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡ್ ಎಲ್ಲ ತಗೊಂಡು ಹೋಗಿದ್ದಾರೆ. ಅವ್ರ ಮೊಬೈಲ್ ಕೂಡ ಮನೇಲೇ ಇದೆ. ಅವ್ರ ಎಲ್ಲಿ ಇದಾರೆ, ಯಾವಾಗ ಬರ್ತಾರೆ, ಏನು ಗೊತ್ತಿಲ್ಲ. ಸರಿ, 1 ರಿಂದ 249 ಸಂಖ್ಯೆ ಹೇಳಿ.
ಒಂದರಿಂದ 249 ಒಂದು ಸಂಖ್ಯೆ ಹೇಳಿ. ಟೆನ್. ಇಲ್ಲಿ ನಿಮ್ಮ ಪತಿ ಬುಧ ಬರ್ತಾ ಇರ್ತಕ್ಕಂಥದ್ದು. ಬುಧ ಗುರುವಿನ ನಕ್ಷತ್ರದಲ್ಲಿದೆ. ಗುರು ನಕ್ಷತ್ರ ಮತ್ತೆ ಬುಧ ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ, ಈಶಾನ್ಯದ ಕಡೆ ಹೋಗಿದ್ದಾರೆ. ಅರ್ಥ ಆಯ್ತಾ? ನಿಮ್ಮ ಮನೆಯಿಂದ ಈಶಾನ್ಯದ ಕಡೆ ಹೋಗಿದ್ದಾರೆ. ಏನು ಆಗಿಲ್ಲ, ಬರೋದು ನಾವು ಅಂತರ್ಭುಕ್ತಿ ನೋಡ್ಬೇಕು. ಅಂತರ್ಭುಕ್ತಿಲಿ ಮಂಗಳ ಬಂದಿದೆ. ಮಂಗಳ ರೆಟ್ರೋಗ್ರೇಡ್ ಮುಗಿಯೋರ್ಗೂ ಸ್ವಲ್ಪ ಕಷ್ಟನೇ. ಸ್ವಲ್ಪ ಈಗ ಸದ್ಯಕ್ಕೆ ಅಂತರ್ಭುಕ್ತಿಲಿ ಸ್ವಲ್ಪ ಹುಷಾರಿಲ್ಲದೆ ಮಲಗಿದ್ದಾರೆ. ಓಕೆ, ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ. ಅಂತರ್ಭುಕ್ತಿ ಇವಾಗ ಮಂಗಳ ರೆಟ್ರೋಗ್ರೇಡ್ ಇದೆ, ಅದೊಂದು ಸ್ವಲ್ಪ ಸಮಸ್ಯೆ ಇದೆ. ರೆಟ್ರೋಗ್ರೇಡ್ ಅಂತಂದ್ರೆ ನಿಮಗೆ ಕರೆಗೂ ಸಿಗಲ್ಲ, ಇದಕ್ಕೂ ಸಿಗಲ್ಲ. ಈ ರೆಟ್ರೋಗ್ರೇಡ್ ಬಿಡೋದು ಸ್ವಲ್ಪ ಒಂದು 15-20 ದಿವಸ ಆಗುತ್ತೆ. ಅವರು ವಾಪಸ್ ಬರಬೇಕು ಅಂತಂದ್ರೆ ನಾನೊಂದು ಸಜೆಷನ್ ಕೊಡ್ತೀನಿ. ಚಂದ್ರ 2-4 ಕಾಂಬಿನೇಷನ್ ತೋರಿಸ್ತಾ ಇದೆ. ಶಿವನ ಮಂತ್ರ ಯಥೇಚ್ಛವಾಗಿ ಧ್ಯಾನ ಮಾಡಿ, ಓಂ ನಮ ಶಿವಾಯ ಶಿವಾಯ ನಮ ಓಂ ಮಾಡಿದ್ದಲ್ಲಿ 7 ದಿವಸದ ಒಳಗಡೆ ಬರೋ ಸಾಧ್ಯತೆ ತೋರಿಸುತ್ತೆ. ಯಾಕಂದ್ರೆ ಮಂಗಳನಿಗೆ ನಾವು ಒಂದೊಂದು ಗ್ರಹಕ್ಕೂ ಒಂದೊಂದು ಟೈಮಿಂಗ್ ಅಂತ ಹೇಳ್ತೀವಿ. ಮಂಗಳನಿಗೆ ಮ್ಯಾಕ್ಸಿಮಮ್ 2 ಮಂತ್ಸ್ ಅಂತ ಹೇಳ್ತೀವಿ. ಆ ಒಂದು ರೆಟ್ರೋಗ್ರೇಡ್ ಆದಾಗ ನಾವು ಅಲ್ಲಿ ಮಂತ್ರ ಜಪ ಮಾಡಿದಾಗ 7 ಡೇಸ್ ಅಂತ ಒಳಗಡೆ ಅಂತ ಬರುತ್ತೆ. ಸೊ ಏನು ತೊಂದರೆ ಏನಿಲ್ಲ. 11-11 ಇರೋದ್ರಿಂದ ಟ್ರಾವೆಲ್, ಈ ತೀರ್ಥಯಾತ್ರೆ ಅಂತ ಕರೀತಾರಲ್ಲ ಫ್ರೆಂಡ್ಸ್ ಜೊತೆ, ಅದು ಇದು ಹೋಗ್ಬಿಟ್ಟಿರ್ತಾರೆ. ಸ್ವಲ್ಪ ತಲೆಕೆಟ್ಟಿರ್ತಕ್ಕಂಥದ್ದು, ಯಾಕಂದ್ರೆ ಬುಧ ವೆರಿ ಫಾಸ್ಟ್ ಪ್ಲಾನೆಟ್, ಇಮಿಡಿಯೇಟ್ ತಕ್ಕಂತ ಚೇಂಜ್ ಮಾಡ್ತಕ್ಕಂತ ಆ ಪ್ಲಾನೆಟ್ಟು. ವೆರಿ ಡಿಫಿಕಲ್ಟ್ ಪ್ಲಾನೆಟ್ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಸೌಮ್ಯ ಅಂತ, ನನ್ನ ತಮ್ಮನ ಬಗ್ಗೆ ಕೇಳ್ಬೇಕು ಗುರುಜಿ. ಹ್ಮ್ ಹೇಳಿ. 2/9/1997. ಬೆಳಿಗ್ಗೆ 6:10 ಗುರುಜಿ ಟೈಮ್. ಹುಟ್ಟಿದವರು ಬೆಂಗಳೂರೇ ಗುರುಜಿ. ಹುಡುಗಿ ಹುಡುಕ್ತಾ ಇದೀವಿ, ಸೆಟ್ ಆಗ್ತಿಲ್ಲ. ಅದಕ್ಕೆ ಯಾವಾಗ ಮದ್ವೆ ಆಗ್ಬೋದು ಅಂತ. ಓಕೆ, ಸಿಂಹ ಲಗ್ನದಲ್ಲಿ ಹುಟ್ಟಿದ್ದಾರೆ, ಸಿಂಹ ರಾಶಿ. ಅದರಲ್ಲಿ ಸದ್ಯಕ್ಕೆ ಇವಾಗ ನಡೀತಾ ಇರ್ತಕ್ಕಂಥದ್ದು ಚಂದ್ರದಶ. ಮ್ಯಾರೇಜ್ ಅಲ್ಲಿ ನೋಡೋಣ. ಚಂದ್ರ ಚೆನ್ನಾಗಿದ್ದಾನೆ ಮ್ಯಾರೇಜ್ಗೆ, ಗುರುನು ಚೆನ್ನಾಗಿದ್ದಾನೆ. ಗುರು ಸ್ವಲ್ಪ ನೆಗೆಟಿವ್ ಇದೆ, ಡೌನ್ ಇದೆ, ಸ್ವಲ್ಪ ಕಷ್ಟ. ಗುರು ಆದ್ಮೇಲೆ ಶನಿಲಿ ಮ್ಯಾರೇಜ್ ತೋರಿಸುತ್ತೆ. ಓಕೆ, ಚಂದ್ರ ಗುರು ಶನಿ ಮುಂದಿನ ವರ್ಷ ಆಗಸ್ಟ್ ಮೇಲೇನೆ ತೋರಿಸ್ತಾ ಇದೆಯಮ್ಮ ಸ್ಟ್ರಾಂಗ್ ಆಗಿ. ಮುಂದಿನ ವರ್ಷ ಆಗಸ್ಟ್ ಮೇಲೇನೆ, ಅದ್ರ ಮಧ್ಯದಲ್ಲಿ ಅಂತರ್ಭುಕ್ತಿಲಿ ಆಗೋ ಚಾನ್ಸಸ್ ಇರುತ್ತೆ. ಅದು ಕೂಡ ಇವಾಗ ಕೇತು ಶುಕ್ರ ಸ್ವಲ್ಪ ಡೌನ್ ಇದೆ. ಶುಕ್ರನಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡಬಹುದು. ಸ್ವಲ್ಪ ಗುರು ಮತ್ತೆ ಇದು ನವೆಂಬರ್ ಇಂದ ಫೆಬ್ರವರಿ ಒಳಗಡೆ ಒಂದು ಚಾನ್ಸಸ್, ಅದು ಬಿಟ್ಟರೆ ಆಗಸ್ಟ್ಗೆ ಹೋಗೋದು ಅದು. ಸೊ ದಾನ ಸಜೆಸ್ಟ್ ಮಾಡ್ತೀನಿ ಇದರಲ್ಲಿ. ಒಂದು ಕಡಲೆಕಾಳು ದಯವಿಟ್ಟು ದಾನ ಮಾಡಿ, ಬಹಳ ಒಳ್ಳೇದಾಗುತ್ತೆ ಇಲ್ಲಿ. ಸೊ ಇಲ್ಲಿ ನೆಗೆಟಿವ್ ಇರತಕ್ಕಂಥದ್ದು ಗೋಧಿ, ಸೂರ್ಯನು ಕೂಡ ನೆಗೆಟಿವ್ ಇರತಕ್ಕಂಥದ್ದು. ಶುಕ್ರ ಸ್ವಲ್ಪ ಬಲವಾಗಿರೋದ್ರಿಂದ 6 ಮುಖದ ರುದ್ರಾಕ್ಷಿ ಹಾಕ್ಸಿ. ಬಟ್ ಏನು ಯೋಚನೆ ಮಾಡುವಂತದ್ದು ಏನು ಪ್ರಾಬ್ಲಮ್ ಇಲ್ಲ. ಇನ್ನು 25 ವರ್ಷಕ್ಕೆ ತುಂಬಾ ತಲೆ ಕೆಡ್ಸ್ಕೊಂಡಿದ್ದೀರಾ, ಹಾ ಮದುವೆ ಆಗೇ ಆಗುತ್ತೆ, ಟೆನ್ಷನ್ ಇಲ್ಲ. ಆದ್ರೆ ಮುಂದಿನ ಕರೆಗೋಣ. ನಮಸ್ಕಾರ. ಕೆಲವರಿಗೆ 25ಕ್ಕೆ ಏನೋ ಆಕಾಶನೇ ತಲೆ ಬಿದ್ದಂಗೆ ಆಡ್ತಾ ಇರ್ತಾರೆ, ಇನ್ನು 30 ಆಗಿದ್ರೆ ಏನೋ ಅನ್ಕೋಬಹುದು. ನಮಸ್ಕಾರ ಹೇಳಿ. ಹಲೋ ನಮಸ್ತೆ ಗುರುಜಿ, ಕೇಳಿಸ್ತಾ ಇದೆ? ನಿಮ್ ಕಾಲ್ ಸಿಕ್ಕಿ ತುಂಬಾ ಖುಷಿ ಆಯ್ತು ಗುರುಜಿ. ಹ್ಮ್, ವೆರಿ ಗುಡ್, ಒಳ್ಳೇದಾಗ್ಲಿ. ಧೈರ್ಯದಿಂದ ಹೇಗಿದೆ ಕ್ಲಾಸಸ್, ಹೇಗ ಅನ್ನಿಸ್ತು? ತುಂಬಾ ಚೆನ್ನಾಗಿದೆ ಗುರುಜಿ. ಏನಂತೀರಾ ಪಬ್ಲಿಕ್ ಗೆ, ಕಲಿಬೇಕಾ ಕಲಿಬಾರ್ದ? ಎಲ್ಲಾರು ಕಲಿಬೇಕು ಗುರುಜಿ. ನಿಮ್ಮ ಇದ್ದೆ ನಮ್ ಮನೇಲಿ ಒಪ್ಪಿರಲ್ಲ, ನಾನು ಆಟ ಮಾಡಿ ಮಾಡಿ ಒಪ್ಪಿ ಕಲ್ದೆ ಗುರುಜಿ. ಓಹೋ, ಯಾಕೆ ಒಪ್ಪೋದಿಲ್ಲ ಮನೇಲಿ ಕಾರಣ? ಅದೇ ಸುಮ್ನೆ ಅವರು ಅಂತ ಗುರುಜಿ. ಹ್ಮ್, ಯಾಕ್ ನಂಬೋದಿಲ್ಲ ಅಂತಂದ್ರೆ ಎಲ್ಲ ಸುಳ್ಳು ಹೇಳ್ಕೊಂಡ್ ಬಂದಿದಾರಲ್ಲ ಮಾರ್ಕೆಟ್ ಅಲ್ಲಿ, ಅದಕ್ಕೆ ವೇಷ ಹಾಕೊಂಡು ಸುಳ್ಳು ಹೇಳಿದಾಗ ಯಾರ ನಂಬಿಕೆ ಬರುತ್ತೆ? ಅದಕ್ಕೆ ನಾನ್ ಹೇಳ್ದೆ ನಮ್ಮವ್ರಿಗೆ, ನಿಮ್ಗೆ ಅಷ್ಟ ಮಾತ್ರ ನಂಬಿಕೆ ಇಲ್ಲ ಅಂದ್ರೆ ನಮ್ ಗುರುಜಿಗೆ ಒಂದ್ಸಲಿ ಕಾಲ್ ಮಾಡಿ ನಿಮ್ಗೆ ಏನೇ ಇರ್ಲಿ ಸಮಸ್ಯೆ ಅಲ್ಲಿ ಹೇಳ್ತಾರಂತ ಹೇಳ ಗುರುಜಿ. ಒಂದ್ಸಲಿ ನಿಮ್ಗೆ ಅಷ್ಟ ನಂಬಿಕೆ ಇಲ್ಲ, ಒಂದ್ಸಲಿ ನಮ್ ಗುರುಜಿ ಹತ್ರ ಮಾತಾಡಿ ಅಂತ ಹೇಳ್ದ ಗುರುಜಿ. ಒಳ್ಳೇದಾಗ. ಯಾವೂರು ನಿಮ್ದು? ಯಾವೂರು ನಮ್ದು? ಇದು ವೇಮಗಲ್ ಹತ್ರ ಗುರುಜಿ, ಕೋಲಂ. ಓ ವೇಮಗಲ್, ಓಕೆ ಓಕೆ, ಕೋಲಾರ್ ವೇಮಗಲ್. ಯಾರ ಬಗ್ಗೆ ಕೇಳ್ಬೇಕಾಯ್ತು?
ಅದೇ ನನ್ ಬಗ್ಗೆ ಗುರುಜಿ, ಯಾಕೋ ಹೇಳ್ತಾ ತುಂಬಾ ಚೆನ್ನಾಗಿಲ್ಲ ಗುರುಜಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ ಗುರುಜಿ. ಯಾಕೆ ನಿಮಗೂ ಗೊತ್ತಿರುತ್ತೆ, ಜಾತಕ ನೋಡಿರ್ತೀರಾ, ನಮ್ಮ ಹತ್ರ ಕೇಳಿದ್ರೆ ಸ್ವಲ್ಪ ನಿಮಗೆ ಸಮಾಧಾನ ಅಂತ ಇರುತ್ತಲ್ಲ. ಅದೇ ಗುರುಜಿ, 6 ಮಂತ್ ಕೊಟ್ಟಿದ್ವಲ್ಲ ಮತ್ತೆ ತಗೊಂಡಿಲ್ಲ. ಆಯ್ತು ಹೇಳಿ, 1 to 241 ನಂಬರ್ ಹೇಳಿ. 56 ಗುರುಜಿ. 56 ಹೆಲ್ತ್. 6ನೇ ಮನೆ ಶುಕ್ರ, 1ನೇ ಮನೆ ಗುರು. ಶುಕ್ರ 9-5 ತೊಂದರೆ ಇಲ್ಲ ಅಂತ ಬರ್ತಾ ಇದೆ. ಮತ್ತೆ ಗುರುನಲ್ಲಿ ನೋಡೋಣ, ಬಾಡಿ ವಿಚಾರದಲ್ಲಿ ಒಂದ್ ಸ್ವಲ್ಪ ಸ್ಕ್ಯಾನಿಂಗ್ ಮಾಡೋಣ. 8-8-8 ಶನಿಯ ಅಂಶದಲ್ಲಿ ಬಂದಿರೋದ್ರಿಂದ ಏನೋ ಒಂದು ದೀರ್ಘಕಾಲದ ಒಂದು ನೋವು, ಪೇನು, ಸೊಂಟ ನೋವು, ಕಾಲು ನೋವು, ದೀರ್ಘಕಾಲದ ಇರುತ್ತೆ 8 ಅಂತ ಬಂದಾಗ. ಇಲ್ಲಿ ಏನಿಲ್ಲ, ಶನಿಗೆ ಅಡ್ರೆಸ್ ಮಾಡಿದ್ರೆ ಸಾಕು, ನೀವು ಎಳ್ಳೆಣ್ಣೆನ ದಾನ ಮಾಡಿ ಪ್ರತಿ ಶನಿವಾರ ದೇವಸ್ಥಾನಕ್ಕೆ. ಹಾಗೆ ಇಲ್ಲಿ ನಮಗೆ ಬಂದಿರತಕ್ಕಂಥ 5ನೇ ಮನೆ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಶುಕ್ರ, 6 ಮುಖದ ರುದ್ರಾಕ್ಷಿ, ಮತ್ತೆ ಓಂ ನಮೋ ಭಗವತೆ ವಾಸುದೇವಾಯ ಬುಧಾನು ಕೂಡ 5. ಹೆಲ್ತ್ ಅಲ್ಲಿ ಸಮಸ್ಯೆ ಇಲ್ಲ, ತಲೆ ಕೆಡಿಸ್ಕೊಳ್ಬೇಡಿ. ಅದು ದೀರ್ಘಕಾಲದ ಏನಾರು ಇರುತ್ತೆ, ಒಂದು ಪೇನ್ ಅಂತಿರುತ್ತೆ, ಒಂದು ಶನಿ ಪೇನ್ ನ ಕೊಡ್ತಕ್ಕಂಥದ್ದಿರುತ್ತೆ. ಸೊ ಹಾಗೆ ನಮ್ಮ ತರಗತಿಗಳು 94ನೇ ಬ್ಯಾಚ್ ಬರ್ತಾ ಇರ್ತಕ್ಕಂಥದ್ದು ಇದೇ December 3 ಮುಂದಿನ ತಿಂಗಳು. ಜಾಯ್ನ್ ಆಗಿ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಭಜೇ ಹಂ